ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ಆದ್ಮೇಲೆ ಇವತ್ತು ಸ್ಟಾರ್ ಫ್ರೂಟ್ ಸ್ಟಾರ್ ಫ್ರೂಟ್ ಎಲ್ಲ ಕಡೆಯೂ ಸಿಗ್ತಾ ಇದೆ ಈ ಒಂದು ಸ್ಟಾರ್ ಫ್ರೂಟು ಮಕ್ಕಳ ಕಫವನ್ನು ನಿವಾರಣೆ ಮಾಡಲಿಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದನ್ನು ತಿಳಿಸಿಕೊಡಲಿಕ್ಕೆ ಶಿರಿಸಿಯ ತಜ್ಞ ಆಯುರ್ವೇದ ವೈದ್ಯರಾಗಿರುವಂಥ ದಾತ್ರಿ ಆಯುರ್ವೇದ ಕೇಂದ್ರದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ವಿನಾಯಕ್ ಇದ್ದಾರೆ ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಎಗ್ಡೇಸ್ ಹೆಲ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಅಷ್ಟೇ ಅಲ್ಲ ಆದ್ಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಪ್ರಯೋಜನವನ್ನು ಪಡೆಯಲಿಕ್ಕೆ ತಾವು ಕೆಳಗೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡ್ಬೋದು ಒಂದು ಅಥವಾ ಎರಡು ದಿವಸದಲ್ಲಿ ನಮ್ಮ ವೈದ್ಯರ ತಮಗೆ ಕರೆ ಮಾಡ್ತಾರೆ ಆ ಟೈಮಲ್ಲಿ ನೀವು ವೈದ್ಯರೊಂದಿಗೆ ನೇರವಾಗಿ ಮಾತನಾಡಿ ತಮ್ಮ ಸಂಶಯಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು ಔಷಧಿಗಳನ್ನು ಮನೆಗೆ ತರಿಸ್ಕೊಳ್ಬೋದು ಅನ್ನುವಂಥ ವಿಷಯವನ್ನು ಹೇಳ್ತಾ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಈ ಸ್ಟಾರ್ ಫ್ರೂಟ್ನ ವೀಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬಂದು ತಿಳ್ಕೊಳ್ಳೋಣ ಸ್ಟಾರ್ ಫ್ರೂಟ್ ಮಕ್ಕಳಲ್ಲಿ ಕಫವನ್ನು ಹೇಗೆ ಕಡಿಮೆ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ನಮಸ್ಕಾರ ಚಿಕ್ಕ ಮಕ್ಕಳಿಗೆ ಯಾವಾಗ ನೋಡ್ರೂ ಕಫ ಇದೆ ಕಫ ಕಡಿಮೆ ಆಗೋದಿಲ್ಲ ಅಥವಾ ಗಂಟ್ಲಲ್ಲಿ ಕೆರತೆ ಇರುತ್ತೆ ದೊಡ್ಡವರಾದ ದೊಡ್ಡವರಾದ್ಮೇಲೂ ಕೂಡ ಎಷ್ಟೋ ಜನರಿಗೆ ಯಾವಾಗ ನೋಡಿದ್ರು ಗಂಟಲು ಕಿಚ್ಚು ಕಿಚ್ಚಾಗ್ತಾ ಇರುತ್ತೆ ಅಂತ ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ಈ ಸ್ಟಾರ್ ಫ್ರೂಟ್ ಅಂತ ಸಿಗತ್ತಲ್ವ ಕರಮದ್ದಲಕಾಯಿ ಕರಮದ್ದಲ ಹಣ್ಣು ಅಂತ ಮಲ್ಯಾಳ ಕಡಲೆ ಕರೀತಾರೆ ಅಥವಾ ಕರ್ಮರಂಗ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಅದಕ್ಕೆ ಈ ರೀತಿಯ ಹೆಸರೇ ಕರ್ಮರಂಗ ಕರಮದ್ದಲಕಾಯಿ ಕಾಮ್ರಕಾಯಿ ಈ ರೀತಿಯ ಕರಗಲಕಾಯಿ ಈ ರೀತಿ ಈ ಹಲವಾರು ರೀತಿಯ ಇದಕ್ಕೆ ಸಂಬಂಧಪಟ್ಟ ಹೆಸರುಗಳು ಅದಕ್ಕೆ ಇರ್ತವೆ ಸ್ಟಾರ್ ಫ್ರೂಟ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಈ ಹಣ್ಣನ್ನು ತಗೊಂಡು ಬಂದು ಅದರ ರಸವನ್ನು ತೆಗಿಬೇಕು ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ ಆ ರಸಕ್ಕೆ ಒಂದು ಕಾಲು ಚಮಚ ಅರ್ಧ ಚಮಚಷ್ಟು ರಸಕ್ಕೆ ಒಂದು ಕಾಲು ಚಮಚ ಜೇನುತುಪ್ಪ ಹಾಕ್ಕೊಂಡು ಮಕ್ಕಳಿಗೆ ಕೊಟ್ಟರೆ ಆಗ ಕಫ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ತುಂಬ ಚಿಕ್ಕ ಮಕ್ಕಳು ಅಂದರೆ ಒಂದು ಒಂದರೆ ವರ್ಷದ ಮಕ್ಕಳು ಅಂತಂದರೆ ಅವರಿಗೆ ಒಂದು ಹನಿ ಜೇನುತುಪ್ಪ ಎರಡು ಹನಿ ಇದರ ಹಣ್ಣಿನ ರಸವನ್ನು ಕೊಟ್ಟರೆ ಅನುಕೂಲ ಆಗುತ್ತೆ ಅಥವಾ ಈ ಹಣ್ಣಿಗೆ ಹಣ್ಣಿಗೆ ಬೆಲ್ಲ ಹಾಕಿ ಪಾಕ ಬರಿಸಿ ಆ ಪಾಕವನ್ನು ಮಾಡಿಟ್ಟುಕೊಂಡು ಯಾವಾಗೂ ಹಾಳಾಗೋದಿಲ್ಲ ಅದು ನೀರಿನಂಶ ಆವಿಯಾಗೋ ಹಾವಿಯಾಗೋರಿಗೆ ಪಾಕ ಬರೆಸಿದರೆ ಇದನ್ನು ಒಂದು ಅರ್ಧ ಚಮಚ ಒಂದು ಚಮಚ ಚಿಕ್ಕ ಮಕ್ಕಳರೇ ಒಂದು ಕಾಲು ಚಮಚ ಮಧ್ಯ ವಯಸ್ಸಿನವರೇ ಒಂದು ಚಮಚವರೆಗೆ ತಿನ್ಬೌದು ಇದನ್ನು ಆಹಾರದ ನಂತರ ತಿನ್ನೋದರಿಂದ ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ಹುಳಿಸಿ ಹುಳಿಸಿ ತುಂಬ ಚೆನ್ನಾಗಿರುತ್ತೆ ತಿಂದರೆ ಕಫದ ಸಮಸ್ಯೆಗಳು ಕಂಟ್ರೋಲಿಗೆ ಬರ್ತವೆ ಗಂಟಲು ಕಫ ಇರೋದಿಲ್ಲ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯಕ್ಕೆ ಸಿಗ್ತೇನೆ ಧನ್ಯವಾದ